ಬೆಂಗಳೂರಿನಲ್ಲಿ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದೀನಿ ಇಲ್ಲಿಂದಲೂ ಓಡಿಸುವ ಪ್ರಯತ್ನ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ರಾಕ್ಷಸ ರಾಜ್ಯದಲ್ಲಿರುವ ಪುಣ್ಯಕೋಟಿ ಜನಾರ್ದನ್ ರೆಡ್ಡಿ ಅವರ ಬಾಯಿಂದ ಬಂದಂತಹ ಮಾತಿದು ನಾನು ರಾಕ್ಷಸ ರಾಜ್ಯದಲ್ಲಿರುವ ಪುಣ್ಯಕೋಟಿ ಬಳ್ಳಾರಿ ಲೋಕಸಭಾ ಚುನಾವಣೆಗಳ ಉಪಚುನಾವಣೆಗಳು ನಡೀತಾ ಇದ್ದಾಗ್ಲೂ ಕೂಡ ನನ್ನ ಮನೆಯ ಸುತ್ತ ಭಯದ ವಾತಾವರಣವನ್ನ ಪೊಲೀಸರು ಸೃಷ್ಟಿ ಮಾಡಿದ್ರು ಇದೆಲ್ಲದರ ಹಿಂದೆ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಹನ್ನೆರಡು ವರ್ಷಗಳ ಹಿಂದಿನ ಸೇಡನ್ನ ಈಗ ತೀರಿಸ್ಕೊಳ್ತಿದ್ದಾರೆ ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸಿಸಿಬಿ ಅಧಿಕಾರಿಗಳ ವಿರುದ್ಧ ರೆಡ್ಡಿ ಮಾತನಾಡಿದ್ದೇನು ಅನ್ನೋದನ್ನ ಕೇಳಿಸ್ಕೊಳ್ಳಿ ಇವತ್ತು ಹನ್ನೆರಡು ವರ್ಷಗಳ ನಂತರ ಏನ್ ಹೇಳ್ತಾರಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತೇಳಿ ಆ ಹಾವಿನ ದ್ವೇಷ ಇವತ್ತು ಕುಮಾರಸ್ವಾಮಿ ಅವರೇ ಇವತ್ತು ನೀವು ನನ್ನ ಮೇಲೆ ತೀರಿಸಿಕೊಂಡಿದ್ದೀರಿ ಬಹಳಷ್ಟು ಪ್ರಾಮಾಣಿಕ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಅವ್ರ ಕೆಳಗಡೆ ಇರುವಂತ ಅತ್ಯಂತ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಇವತ್ತು ನಮ್ಮ ಸನ್ಮಾನ್ಯ ಅಲೋಕ್ ಕುಮಾರ್ ಅವರು ಬಹಳ ಅವರ ಪ್ರಾಮಾಣಿಕತೆಗೆ ಅಂತಂದ್ರೆ ನಂಬರ್ ಒನ್ ಅಲೋಕ್ ಕುಮಾರ್ ಜೊತೆಗೆ ಅವ್ರ ಜೊತೆಗೆ ಇನ್ನೊಬ್ಬ ಗಿರೀಶ್ ಡಿಸಿಪಿ ಈ ಇಬ್ಬರು ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವಶ್ಯಕತೆ ಇಲ್ಲ ಅವರು ಯಾಕಂದ್ರೆ ಇಂತ ಪ್ರಾಮಾಣಿಕ ಅಧಿಕಾರಿಗಳು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯಲ್ಲಿ ಮನವಿ ಮಾಡ್ತಾ ಇರೋದೇನಂತಂದ್ರೆ ಯಾಕಂದ್ರೆ ಇವಾಗ ನೀವ್ ಹೇಳಿದ ಮಾತನ್ನೆಲ್ಲ ಪಾಪ ಅವ್ರು ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಜಮ್ಮು ಕಾಶ್ಮೀರಲ್ಲಿ ಇವತ್ತು ನಮ್ಮ ದೇಶಕ್ಕೆ ಇವತ್ತು ಬಹಳಷ್ಟು ಒಂದು ಪ್ರಮಾದಕರವಾಗಿರುವಂತಹ ಒಂದು ಘಟನೆಗಳಾಗುವಂತಹ ಒಂದು ಜಮ್ಮು ಕಾಶ್ಮೀರ ಅಂತ ಒಂದು ಪ್ಲೇಸ್ ಅಲ್ಲಿ ಇಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ನೀವು ಹಾಕಿದ್ರೆ ಇವತ್ತು ನಿಜವಾಗ್ಲೂ ಕೂಡ ದೇಶನೇ ಕುಮಾರಸ್ವಾಮಿ ಅವ್ರನ್ನ ಕೊಂಡಾಡುತ್ತೆ ಅಲೋಕ್ ಕುಮಾರ್ ಮತ್ತು ಗಿರೀಶ್ ಅವರನ್ನು ಬೈದ್ರೂ ಹೊಗಳಿದ್ರು ಅರ್ಥ ಆಗಲಿಲ್ಲ ಜನಾರ್ದನ ರೆಡ್ಡಿ ಅವರು ಅವರನ್ನ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಇದಕ್ಕಿಂತ ಮುಂಚೆ ಮಾತನಾಡುವಾಗ ಹೇಳಿದ್ರು ನ್ಯಾಯಾಧೀಶರ ಎದುರುಗಡೆ ಸಿ ಸಿ ಬಿ ತಲೆ ತಗ್ಗಿಸುವಂತೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ರಾಘವೇಂದ್ರ ಅವರು ನೋಡಿ ಸಿ ಸಿ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಅದರ ಒಂದು ತನಿಖೆಯಲ್ಲಿ ಮುಗಿ ಏನೂ ಇಲ್ಲ ಓಕೆ ಸಿ ಸಿ ಬಿ ತನ್ನದೇ ಆದಂಥ ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದೆ ಆ ನಂತರದಲ್ಲಿ ಏನು ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ತೆಗೆದುಕೊಂಡಿದೆ ಸರ್ಚ್ ಮಾಡಿದ್ದಾರೆ ಇವರು ಸಿಕ್ಕಲಿಲ್ಲ ಆಮೇಲಿಂದ ಇವರು ನ್ಯಾಯಾಲಯಕ್ಕೆ ಆಂಡ್ಸ್ಪಿಟ್ರಿ ಬೇಲ್ಗೆ ಹೋದರು ಆ ಲ್ಯಾಂಡ್ಸ್ಪೇಟ್ರಿ ಬೇಲ್ ಸಿಕ್ಕಲಿಲ್ಲ ಬಂದು ಇಲ್ಲಿ ಸರೆಂಡರ್ ಆದರೂ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹೀಗಿರುವಾಗ ಇವರು ಸಿ ಸಿ ಬಿಯನ್ನು ಐನ ಹೊಗಳತಕ್ಕಂಥದ್ದೊ ಮಾಡ್ತಾರೆ ಅಂತಂದರೆ

ಈ ಬಾಂಬು ಏನು ಆಗಲ್ಲ ಯಾಕೆ ಈಗ ಜನಾರ್ದನ್ ರೆಡ್ಡಿ ಮೇಲೆ ಹಾಕಲಾಗಿರುವ ಬಾಂಬ್ ಸಿಡಿಯುತ್ತಾ ಖಂಡಿತ ಸಿಡಿಯುತ್ತೆ ಇವರು ನ ರದ್ದು ಮಾಡಿ ಅಂತ ಹಾಕಿದಾರಲ್ಲ ಅದ್ರಲ್ಲಿ ಐ ಆರ್ ರದ್ದಾಗಬೇಕಾಗುತ್ತೆ ಇವತ್ತ ಸಿಕ್ಕಿರ್ತಕ್ಕಂಥದ್ದು ಬರೀ ಬೇಲ್ ಅಷ್ಟೇನೇ ಇವ್ರ ಮೇಲೆ ಇರ್ತಕ್ಕಂಥ ಕೇಸ್ ರದ್ದಾಗಿಲ್ಲ ಇವ್ರ ಮೇಲೆ ಇರ್ತಕ್ಕಂಥ ಕೇಸ್ ರದ್ದಾದಂತಹ ಸಂದರ್ಭದಲ್ಲಿ ಅದು ಬಾಂಬು ಟುಸ್ಸಾಯ್ತು ಅಂತ ಅಂತ ಹೇಳ್ಬೇಕಿವ್ನ ಇದು ಬಾಂಬ್ ಯಾವತ್ತಿದ್ರೂ ನ್ಯಾಯಾಧೀಶರ ಎದುರುಗಡೆ ತಲೆ ತಗ್ಗಿಸಿಕೊಂಡು ಹಂಗ ಮಾಡಿದ್ರಿ ಕೇಳಿ ಸಿ ಬಿ ಅವರು ಆ ನ್ಯಾಯಾಲಯಕ್ಕೆ ಉತ್ತರ ಕೊಡಬೇಕಾದ್ರೆ ಸಿ ಬಿ ಅವರ ಕರ್ತವ್ಯ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಇಲ್ಲಿ ಮಾಡಲಿಕ್ಕೆ ಒಂದು ನಿಮಿಷ ಸರ್ ಅಲ್ಲಿಂದ ಅಲ್ಲಿ ಹೋಗೋಣ ಇಲ್ಲಿ ಮುಕ್ಷಣ ಫಸ್ಟ್ ಈಗ ಇರ್ತಕ್ಕಂಥ ಅಲೋಕ್ ಕುಮಾರ್ ಅಂತಕ್ಕಂಥವ್ರು ಇಡೀ ನಿಮಗೂ ಗೊತ್ತು ನಮಗೂ ಗೊತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಿದೆ ಅದು ಅವರ ಕೆಳಗಡೆ ಇರತಕ್ಕಂಥ ಅಧಿಕಾರಿಗಳು ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ ಪ್ರಮಾಣಿಕ ಪ್ರಾಮಾಣಿಕ ಅಧಿಕಾರಿಗಳ ಸಂದರ್ಭದಲ್ಲಿ ಕೋರ್ಟ್ ಎತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಸಿ ಸಿ ಬಿ ಅವ್ರದ್ದು ನೋ ಡೌಟ್ ಅಬೌಟ್ ಇಟ್ ಸರ್ಕಾರ ಖಂಡಿತವಾಗ್ಲೂ ಹೇಳ್ತೀವಿ ರಾಜಕಾರಣ ಮಾಡೋದೇ ಆದರೆ ರಾಜಕಾರಣ ಸೇಡ್ ತೀರಿಸ್ಕೋಬೇಕು ಅನ್ನೋದಾದರೆ ವೈ ವಿಲ್ ಬಿ ಡೂ ಇಟ್ ಆಫ್ಟರ್ ದ ಎಲೆಕ್ಷನ್ಸ್ ಓಕೆ ನಾವು ಮಾಡಲಿಲ್ಲ ಅದನ್ನೆಲ್ಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ವಿಚಾರ ತಗೊಂಡಾಗ ಅವರು ಯಾವ ಸಂದರ್ಭದಲ್ಲಿ ಮನೆ ಆಯಿತು ಯಾವ ಕಾರಣಕ್ಕೆ ರೇಡ್ ಆಯಿತು ಅಂತಕ್ಕಂಥದ್ದನ್ನು ಕೋರ್ಟಲ್ಲಿ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಗೊತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗಲೂ ಕೂಡ ಸಮಯವನ್ನು ನೋಡಿದಾಗ ಅವತ್ತು ಗುಜರಾತಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ನಡೀತಾ ಇರ್ತದೆ ನಲವತ್ನಾಲ್ಕು ಜನ ಶಾಸಕರು ನಮ್ಮಲ್ಲಿ ಅವರ ಕಸ್ಟಡಿಯಲ್ಲಿ ಇರ್ತಾರೆ ಯಾರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಆ ಕಾರಣಕ್ಕೆ ರಾಜಕೀಯ ಪ್ರೇರಿತ ಅಂತ ಹೇಳಬೇಕಾಯಿತು ಆ ಸಂದರ್ಭದಲ್ಲಿ ವಿನಾಕಾರಣವಾಗಿ ಹೇಳಿದ್ದಲ್ಲ ಮತ್ತು ಎರಡನೇದು ಹೇಳಬೇಕು ಆದರೆ ಜನಾರ್ದನ್ ರೆಡ್ಡಿ ಹೊರಗಡೆ ಬಂದು ನಾನು ಪುಣ್ಯ ಕೋಟಿ ನಾನು ಈ ರಾಕ್ಷಸ ನಾಡಿನಲ್ಲಿದ್ದೀನಿ ಅಂತ ಕನ್ನಡ ನಾಡಿಗ ಅವಮಾನ ಮಾಡಬಾರ್ದವರು ಅವರು ಒಂದ್ ಕಡೆ ಮಾತಾಡ್ತಾರೆ ಒಂದು ಒಂದ್ ಕಡೆ ಮಾತಾಡ್ತಾರೆ ಅಲೋಕ್ ಕುಮಾರ್ ಉತ್ತಮವಾದ ಅಧಿಕಾರಿ ಅಂತೇಳಿ ವ್ಯಂಗ್ಯ ವ್ಯಂಗ್ಯವಾಗಿ ಒಬ್ಬ ಅಧಿಕಾರಿನ ಮಾತಾಡ್ತಾರಲ್ಲ ಕನ್ನಡದ ನಾಡಿನ ನಾಡಿಗಿನ ಕನ್ನಡಿಗರು ನೋಡ್ತಾ ಇರ್ತಾರೆ ಜನಾರ್ದನ್ ರೆಡ್ಡಿ ಅವರೇ ನೀವು ಪ್ರಾಮಾಣಿಕರಿದ್ರೆ ನೀವು ರುಜುವಾ ಪಡಿಸೀನಿ ಅಂತೇಳಿ ಆವಾಗ ಜನ ನಿಮ್ಮನ್ನ ಒಪ್ಕೊಳ್ತಾರೆ ಅದನ್ನು ಬಿಟ್ಟು ನಿಮ್ಮ ನಿಮ್ಮ ಸ್ವಂತ ಪಿ ಆಗಿರ್ತಕ್ಕಂತಹ ಅಲಿಖಾನವರು ಹೇಳ್ತಾರೆ ನಾನು ತೀರ್ಥ ಹೋಗ್ಬೇಕಾದ್ರೆ ನಾನು ಸಾಲ ತೊಗೊಂಡಿದ್ದೆ ಅದನ್ನೆಂದು ಕೊಟ್ಟು ಹೇಳ್ತಾರೆ ಎಂಥ ಎಂಥ ಮೂರ್ಖನಗಳು ಅರ್ಥ ಆಗ್ತದೆ ಯಾವ ಕಾರಣಕ್ಕೋಗಿ ಆ ಫರೀದನ ಹತ್ರ ದುಡ್ಡು ತಗೊಂಡು ತೀರ್ಥಾರ್ಥಿಗೆ ಹೋಗ್ತೀನಿ ಅನ್ನೋ ಅಂದರೆ ಏನು ಹೇಳ್ಬೇಕು ನಾವು ಒಂದು ನಿಮಿಷ ಆ ವ್ಯಕ್ತಿನೇ ಊಟ ತಗೋಬರ್ತಾರೆ ಇವರು ಜೈಲಿಗೆ ಏನ್ರಿ ಹೇಳ್ತೀರಿ ಏನು ರೀ ಸಂಬಂಧ ನಿಮ್ಮದು ಏನು ಕತೆ ಇವತ್ತು ನಾನು ವಾಪಸ್ ಕೊಡ್ತೀನಿ ಅಂತಕ್ಕಂಥ ಅಫಿಡೇವಿಟ್ ಕೊಡ್ತಾರೆ ಅವರು ಏನು ನಡೆದಿದೆ ಅಂತೇಳಿ ಜನ ಕಣ್ಣು ಮುಚ್ಕೊಂಡು ಇಲ್ಲ ಜನಗಳು ಎಲ್ಲ ಗೊತ್ತಿರ್ತದೆ ನಾನು ಮನವಿ ಮಾಡ್ತೀನಿ ಜನಾರ್ದನ್ ರೆಡ್ಡಿ ಅವರಿಗೆ ಲಾ ಈಸ್ ಬಿಗರ್ ದೆನ್ ಎವ್ರಿಬಡಿ ಲಾ ಅಪ್ಲೈಸ್ ಈವನ್ ಫಾರ್ ಕುಮಾರಸ್ವಾಮಿ ಈವನ್ ಫಾರ್ ಜನಾರ್ದನ್ ರೆಡ್ಡಿ ಈವನ್ ಫಾರ್ ನಾಗರಾಜ್ ಅಂತಕ್ಕಂಥ ಮಾತು ತಿಳ್ಕೋಬೇಕಾಗ್ತದೆ ಫರೀದ್ ಪ್ಲೀಸ್ ನಿಮ್ಗೆ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾನು ಫರೀದ್ ಬಗ್ಗೆ ಮಾತಾಡಿ ಅವ್ನಿಗೆ ಪ್ರಚಾರ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಆರ್ ಪೀಪಲ್ ಬಡವರ ಹಣವನ್ನು ಕಿತ್ಕೊಂಡು ರಕ್ತ ನೀಡ್ತಕ್ಕಂಥವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ನಾನು ಒಳ್ಳೆ ಲಕ್ಷಪಟ್ಟು ನೋಡಿ ಒಂದ್ ಮಾತ್ರ ಹೇಳಿ ಒಂದು ವೇಳೆ ಒಂದು ವೇಳೆ ಫರೀದ್ ಮತ್ತು ಅಲ್ಲಿರ್ತಕ್ಕಂಥವರಿಗೆಲ್ಲ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದಾಗ ಇವ್ರಿಗೂ ಸಿಕ್ಕಿದ್ರೆ ಕೂಡ ಈ ಆಲ್ಸೋ ಬಿಟ್ಟು ಇಟ್ಟಿ ಆಸ್ ಪರ್ ಲಾ ಆನ್ಲಿ ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ ಇವರಿಗೆ ಸಿಕ್ಕಿರಲಿಲ್ಲ ಹಾಗಾಗಿ ಹೋದಾಗ ಪೊಲೀಸ್ ಒಂದು ವಿಚಾರಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನ ಇಟ್ಕೊಂಡ ಮೇಲೆ ಅವ್ರ ಎಫ್ ಐ ಆರ್ ಹಾಕ್ಲೇಬೇಕಾಗ್ತದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕಾಗ್ತದೆ ಕೊಟ್ಟಾಗ ಜಡ್ಜ್ ಅವತ್ತೇ ಬೇಲ್ ಕೊಡ್ಬೋದಾಯ್ತು ಅಥವಾ ಮೂರು ದಿವಸ ಬಿಟ್ಕೊಂಡು ಕೊಡಬಹುದಾಯ್ತು ನ್ಯಾಯಾಲಯಕ್ಕೆ ಬಿಟ್ಟು ವಿಚಾರಗಳನ್ನ ನಾವು ಮಾತಾಡೋದೇ ತಪ್ಪಾಗ್ತದೆ ನ್ಯಾಯಾಲಯಗಳು ಅವರ ಜೈಲಿಗೆ ಕಳಿಸಿದ ಮಾತ್ರಕ್ಕೆ ಕುಮಾರಸ್ವಾಮಿ ಅವರು ಜೈಲಿಗೆ ಕಳಿಸ್ತಾರೆ ಇಲ್ಲ ಸಮ್ಮಿಶ್ರ ಸರ್ಕಾರ ಜೈಲಿಗೆ ಕಳಿಸ್ತಾರೆ ಅಂತಂದ್ರೆ ಆರ್ ನೋ ಟು ಸೆಂಟ್